ವೀಕ್ಷಕರೇ, ಇವತ್ತು ನಾವೊಂದು ಅದ್ಭುತ ಹಾಗೂ ವಿಚಿತ್ರವಾಗಿರುವ ಒಂದು ನಾಯಿ ತಳಿಯ ಬಗ್ಗೆ ಮಾತಾಡೋಣ. ಬನ್ನಿ, ಇದರ ಹೆಸರು ಸೋಲೋ ಡಾಗ್ ತಳಿ. ಇದನ್ನು ಮೆಕ್ಸಿಕನ್ ಹೇರ್ಲೆಸ್ ಡಾಗ್ ಅಂತ ಸಹ ಕರೀತಾರೆ. ಇದು ಹೆಚ್ಚಾಗಿ ನಾರ್ತ್ ಅಮೆರಿಕದ ಪ್ರಾಂತ್ಯದಲ್ಲಿ ಕಾಣ್ತದೆ. ಇದು ಹೈಯೆಸ್ಟ್ ಮೆಕ್ಸಿಕೋ ಪ್ರದೇಶದಲ್ಲಿದ್ದ ಕಾರಣ ಇದನ್ನು ನ್ಯಾಷನಲ್ ಡಾಗ್ ಬ್ರೀಡ್ ಆಫ್ ಮೆಕ್ಸಿಕೋ, ಮೆಕ್ಸಿಕೋದ ನ್ಯಾಷನಲ್ ಬ್ರೀಡ್ ಅಂತ ಸಹ ಹೇಳ್ತಾರೆ. ಈ ನಾಯಿಯ ಇತಿಹಾಸ ನೋಡಬೇಕಂದ್ರೆ ಇದು ಸುಮಾರು 3500 ವರ್ಷದ ಹಿಂದನೂ ಇದರ ಉಲ್ಲೇಖವಿದೆ. ಇದು ಮಾಯುನ್ ನಾಗರಿಕತೆ ಟೈಮಲ್ಲೂ ಇದನ್ನು ದೇವರು ಅಂತ ಪೂಜಿಸ್ತಿದ್ರು. ಮಾಯುನ್ ನಾಗರಿಕತೆಯ ಜನರು ಈ ನಾಯಿಯನ್ನು ದೇವರು ಮನುಕುಲಕ್ಕೆ ಕರುಣಿಸಿದ ವರವೆಂದು ಗ್ರಹಿಸುತ್ತಾರೆ. ಈ ನಾಯಿಯು ಇವರನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಅಂತ ಹೇಳಿ ಇವರ ನಂಬಿಕೆ. ಈ ನಾಯಿಯನ್ನು ಬೇಟೆಗೆ ಮತ್ತು ತಮ್ಮ ಆತ್ಮರಕ್ಷಣೆಗೋಸ್ಕರ ಬಳಸುತ್ತಿದ್ದರು. ಈ ಶ್ವಾನ ತಳಿಯು ಅಳಿವಿನ ಅಂಚಿನಲ್ಲಿದೆ. ಇದು ಕೇವಲ 30,000 ಇಡೀ ಪ್ರಪಂಚದಲ್ಲೇ ಉಳಿದಿದೆ. ಈ ಶ್ವಾನದ ಜೀವಾವಧಿ 14-20 ವರ್ಷಗಳ ತನಕ. ಈ ನಾಯಿಯು ಮರಿ ಇರುವಾಗ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತದೆ, ದೊಡ್ಡದಾಗ್ತಾ ಬರುವಾಗ ಸ್ವಲ್ಪ ಶಾಂತ ಸ್ವಭಾವವಾಗುತ್ತದೆ. ಇದು 4 ಕೋರ್ಟಿನಲ್ಲಿ ಕಂಡುಬರುತ್ತದೆ: ಬ್ಲ್ಯಾಕ್, ಬ್ಲೂ, ಗ್ರೇ, ಬ್ರೌನ್. ಇದು 3 ಸೈಜ್ಗಳಲ್ಲೂ ಲಭ್ಯವಿರುತ್ತದೆ: ಎಕ್ಸೆಲ್, ಮೀಡಿಯಂ, ಮಿನಿಯೇಚರ್. ಸಾಧಾರಣವಾಗಿ ಈ ನಾಯಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ, ಆದರೆ ಇದನ್ನು ದಿನ ಗ್ರೂಮಿಂಗ್ ಮಾಡ್ತಾ ಇರಬೇಕು. ಇದಕ್ಕೆ ಕೂದಲಿಲ್ಲದ ಕಾರಣ ಬೆವರಿ ಅಲರ್ಜಿ ಆಗುತ್ತದೆ. ಇದನ್ನು ಸ್ವೆಟ್ ಅಲರ್ಜಿ ಅಂತ ಸಹ ಹೇಳುತ್ತಾರೆ. ಈ ನಾಯಿಯು ಫಸ್ಟ್ ಟೈಮ್ ಡಾಗ್ ಓನರ್ಗೆ ಸೂಕ್ತವಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.